ಕೆಲವರು ಪ್ರಶ್ನೆ ಕೇಳಿದಾಗ ಗೊತ್ತಿಲ್ಲ ಅಂದ್ರೆ ಪೆದ್ದ ಅಂತಾರೆ. ಅದೇ ಪ್ರಶ್ನೆಗೂ ಮೀರಿದ ಉತ್ತರ ಕೊಟ್ರೆ ಓ ನಿನ್ ಭಾರಿ ಬುದ್ಧಿವಂತನ, ಕೇಳಿದಕ್ಕಷ್ಟೇ ಉತ್ತರ ಕೊಡು ಸಾಕು ಅಂತಾರೆ. ಈ ಕಾನ್ಸೆಪ್ಟ್ ಬರೀ ಮನುಷ್ಯರಿಗಷ್ಟೇ ಅಲ್ಲ, ಈ ಸ್ಮಾರ್ಟ್ ಫೋನ್ಸ್ಗೂ ಅಪ್ಲೈ ಆಗುತ್ತೆ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಕಂಪ್ನಿಗಳು ಅವ್ರ ಫೋನಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಕೊಡ್ದಿದ್ರೆ ಆಬ್ವಿಯಸ್ಲಿ ಆ ಫೋನ್ಗಳು ಮಾರ್ಕೆಟಲ್ಲಿ ಫೇಲ್ ಆಗುತ್ತೆ. ಬಟ್ ಇನ್ನ ಕೆಲವು ಫೋನ್ಗಳಿದೆ ಅದರಲ್ಲಿ ಒಳ್ಳೊಳ್ಳೆ ನೆಕ್ಸ್ಟ್ ಜನರೇಷನ್ ಫೀಚರ್ಸ್ ಇದ್ರು ಕೂಡ ಅದು ಸಕ್ಸಸ್ ಆಗಿಲ್ಲ. ಸೊ ಈ ವಿಡಿಯೋನಲ್ಲಿ 2010 ಇಂದ 2020 ತನಕ ಬಂದಿರೋ ಆ ಇನೋವೇಟಿವ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ಕಾನ್ಸೆಪ್ಟ್ ಸ್ಮಾರ್ಟ್ ಫೋನ್ಸ್ಗಳನ್ನು ಅಂದರೆ ಕನ್ಸ್ಯೂಮರ್ ಮಾರ್ಕೆಟ್ಗೆ ರಿಲೀಸ್ ಆಗದೇ ಇರೋಂಥ ಫೋನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ 1, ಗೂಗಲ್ ಪ್ರಾಜೆಕ್ಟ್ ಆರಾ. ಎಸ್, ಇದು ನಮ್ಮೆಲ್ಲರ ಗುರು ಗೂಗಲ್ ಅವರ ಕಾನ್ಸೆಪ್ಟ್ ಸ್ಮಾರ್ಟ್ ಫೋನ್. 2013 ಗೂಗಲ್ ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ರು. ಇದರ ಸ್ಪೆಷಾಲಿಟಿ ಬಂದು ಮಾಡ್ಯುಲರ್ ಡಿಸೈನ್. ಅಂದರೆ ನೀವು ಈ ವರ್ಷ ಫೋನ್ ತೊಗೊಂಡ್ರೆ ಅದು ಮೋಸ್ಟ್ಲಿ 3-4 ವರ್ಷ ಆದಮೇಲೆ ಸ್ಲೋ ಆಗುತ್ತೆ. ಸೊ ನೀವು ಹೊಸ ಫೋನಲ್ಲಿ ಹೊಸ ಫೀಚರ್ಸ್ ಮತ್ತು ಅಪ್ಡೇಟೆಡ್ ಪ್ರೊಸೆಸರ್ ಸಿಗುತ್ತೆ ಅಂತ ಹೊಸ ಫೋನ್ ತೊಗೊಳ್ಳೋದಕ್ಕೆ ಹೋಗ್ತೀರಾ. ಬಟ್ ಈ ಆರ ಫೋನ್ ಆ ಥರ ಅಲ್ಲ, ಒಂದ್ಸಲಿ ತೊಗೊಂಡ್ರೆ ಸುಮಾರು ವರ್ಷ ನಡೆಯುತ್ತೆ. ಹೇಗೆ ಅಂದರೆ ಇದರಲ್ಲಿ ಒಂದು ಫ್ರೇಮ್ ಇರುತ್ತೆ ಮತ್ತು ಆ ಫ್ರೇಮ್ಗೆ ಫೋನ್ನ ಎಲ್ಲ ಮಾಡ್ಯೂಲ್ಸು ಅಂದರೆ ಕ್ಯಾಮ್ರಾ, ಡಿಸ್ಪ್ಲೇ, ಬ್ಯಾಟರಿ, ಪ್ರೊಸೆಸರ್ ಈ ಥರ ಎಲ್ಲ ಮಾಡ್ಯೂಲ್ಸು ಅಟ್ಯಾಚ್ ಆಗುತ್ತೆ. ಸೊ ನಿಮಗೆ ಕ್ಯಾಮ್ರಾಗಿಂತ ಬ್ಯಾಟ್ರಿ ಜಾಸ್ತಿ ಬೇಕು ಅಂದರೆ ಕ್ಯಾಮ್ರಾ ಮಾಡ್ಯೂಲ್ನ ತೆಗೆದು ಇನ್ನೊಂದು ಬ್ಯಾಟ್ರಿ ಮಾಡ್ಯೂಲ್ ಅಟ್ಯಾಚ್ ಮಾಡ್ಕೋಬೋದು. ಅದೇ ಪ್ರೊಸೆಸರ್ ಏನಾದರೂ ಸ್ಲೋ ಅನಿಸಿದ್ರೆ ಹಳೆ ಪ್ರೊಸೆಸರ್ನ ತೆಗೆದು ಹೊಸ ಪ್ರೊಸೆಸರ್ ಹಾಕೋಬೋದು. ಈ ರೀತಿ ಈ ಫೋನ್ ಕಸ್ಟಮೈಸೇಷನ್ ಜೊತೆ ಫ್ಯೂಚರ್ ಪ್ರೂಫ್ ಕೂಡ ಆಗಿತ್ತು. ಇದು ಮಾರ್ಕೆಟಲ್ಲಿ ರಿಲೀಸ್ ಆಗಿ ಸೇಲ್ಸ್ ಚೆನ್ನಾಗಾಗಿದ್ರೆ ಅಂತೂ ಈ ವೇಸ್ಟ್ ಕೂಡ ಕಡಿಮೆ ಆಗ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ರಾಜೆಕ್ಟ್ನ ಗೂಗಲ್ 2016 ಕ್ಯಾನ್ಸಲ್ ಮಾಡಿದ್ರು. ಕಾರಣ, ಒಂದು ಇದರ ಥಿಕ್ನೆಸ್ ಜಾಸ್ತಿ ಇತ್ತು ಮತ್ತು ಎರಡನೇದು ಈ ಡಿವೈಸ್ನ ಡಿಸೈನ್ ತುಂಬ ಕಾಂಪ್ಲೆಕ್ಸ್ ಇತ್ತು. ಅದಕ್ಕೆ ಇದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಗೂಗಲ್ ಇದನ್ನು ಕ್ಯಾನ್ಸಲ್ ಮಾಡಿದ್ರು. ಬಟ್ ಕೆಲವು ಸೋರ್ಸಸ್ ಹೇಳುತ್ತೆ 2019 ಗೂಗಲ್ ಈ ಪ್ರಾಜೆಕ್ಟ್ಗೆ ಮೇಜರ್ ರಿವಿಷನ್ ಮಾಡಿದ್ದಾರೆ ಅಂತ. ನೋಡೋಣ ಏನಾಗುತ್ತೆ. ಒಳ್ಳೆ ಪ್ರೈಸ್ ಮತ್ತು ಫೀಚರ್ಸ್ ಜೊತೆ ಮಾರ್ಕೆಟಿಗೆ ಬಂದರೆ ಖಂಡಿತ ಟ್ರೈ ಮಾಡ್ಬೋದು. ನಂಬರ್ 2, ಲೆನೋವೋ ಸ್ಮಾರ್ಟ್ ಕ್ಯಾಸ್ಟ್. ಪ್ರೊಜೆಕ್ಟರ್ನ ಥಿಯೇಟ್ರಲ್ಲಿ, ಆಫೀಸಲ್ಲಿ ಮತ್ತು ಸ್ಕೂಲಲ್ಲಿ ನೋಡಿರ್ತೀರ. ಆದರೆ ಫೋನ್ನಲ್ಲಿ ನೋಡಿದ್ದೀರಾ? ಹಾಂ, ಸ್ಯಾಮ್ಸಂಗ್ನ ಬೀಮ್ ಫೋನಲ್ಲಿ ನೋಡಿರ್ತೀರ. ಬಟ್ ಈ ಲೆನೋವೋ ಸ್ಮಾರ್ಟ್ ಕ್ಯಾಸ್ಟಲ್ಲಿರೋ ಪ್ರೊಜೆಕ್ಟರ್ ಅದಕ್ಕೂ ಮೀರಿದ್ದು. ಬಿಕಾಸ್ ಈ ಡಿವೈಸ್ ಪ್ರೊಜೆಕ್ಟ್ ಮಾಡೋ ಕಂಟೆಂಟ್ನ ನೋಡೋದಷ್ಟೇ ಅಲ್ಲ, ಅದರ ಜೊತೆ ಇಂಟ್ರ್ಯಾಕ್ಟ್ ಕೂಡ ಮಾಡ್ಬೋದು. ಡಿವೈಸ್ ಕೆಳಗಡೆ ಇರೋ ಪ್ರೊಜೆಕ್ಟರ್ ಮಿರರ್ ಮಾಡ್ಯೂಲ್ನ ಟರ್ನ್ ಮಾಡಿದಾಗ ಫೋನು ಟೇಬಲ್ ಮೋಡ್ ಇಲ್ಲ ಸರ್ಫೇಸ್ ಮೋಡ್ಗೆ ಹೋಗುತ್ತೆ. ಆಗ ಟೇಬಲ್ ಮೇಲೆ ಕಂಟೆಂಟ್ ಪ್ರೊಜೆಕ್ಟ್ ಆಗುತ್ತೆ ಮತ್ತು ನಾವು ಅದರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಉದಾಹರಣೆಗೆ ಪಿಯಾನೋ ನುಡಿಸ್ಬೋದು, ಟೈಪ್ ಮಾಡ್ಬೋದು ಮತ್ತು ಗೇಮ್ಸ್ ಕೂಡ ಆಡ್ಬೋದು. ಇದು ಹೇಗೆ ಸಾಧ್ಯ ಅಂದರೆ ಫೋನ್ನಲ್ಲಿ ಇರೋ ಸೆನ್ಸರ್ಸ್ ನಮ್ಮ ಕೈ ಮೂಮೆಂಟ್ನ ಟ್ರ್ಯಾಕ್ ಮಾಡುತ್ತೆ ಮತ್ತು ಆ ಡೇಟಾನ ಪ್ರೊಸೆಸರ್ ಪ್ರೊಸೆಸ್ ಮಾಡುತ್ತೆ. ಸೊ ಈ ಕಂಪ್ಯೂಟಿಂಗ್ ಆಲ್ಮೋಸ್ಟ್ ರಿಯಲ್ ಟೈಮಲ್ಲಿ ನಡೆಯುತ್ತೆ. ಅದಕ್ಕೆ ಪ್ರೊಜೆಕ್ಟರ್ ಸ್ಕ್ರೀನ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಫೋನ್ ಸ್ಕ್ರೀನ್ ಯೂಸ್ ಮಾಡ್ದಂಗೆ ಅನಿಸುತ್ತೆ. ಕ್ರೇಜಿ ಅಲ್ವಾ? 2015 ಲೆನೋವೋ ಈ ಅಮೇಝಿಂಗ್ ಪ್ರಾಡಕ್ಟ್ನ ಶೋಕೇಸ್ ಮಾಡಿದ್ರು. ಬಟ್ ಇದನ್ನು ಕನ್ಸ್ಯೂಮರ್ ಮಾರ್ಕೆಟ್ಗೆ ರಿಲೀಸ್ ಮಾಡಿಲ್ಲ. ಯಾಕೆಂದರೆ ಒಂದು, ಪ್ರೊಜೆಕ್ಟರ್ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಿತ್ತು ಮತ್ತು ಹೀಟಿಂಗ್ ಇಶ್ಯೂ ಕೂಡ ಇತ್ತು. ಎರಡನೇದು, ಪ್ರೊಜೆಕ್ಟರ್ ಎಲ್ಲ ಲೈಟಿಂಗ್ ಕಂಡೀಷನ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ಲಿಲ್ವಂತೆ. ಮತ್ತು ಹ್ಯಾಂಡ್ ಟ್ರ್ಯಾಕಿಂಗ್ ಚೆನ್ನಾಗಿತ್ತು ಬಟ್ ಬೆಸ್ಟ್ ಅಲ್ಲ, ಅಂದರೆ ಅಷ್ಟು ಅಕ್ಯುರೇಟ್ ಇರಲಿಲ್ವಂತೆ. ಅದಕ್ಕೆ ಲೆನೋವೋ ಈ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಿದ್ರು. ಚೆನ್ನಾಗಿತ್ತಲ್ಲ ಈ ಫೋನ್ಗಳು, ಬಟ್ ಕನ್ಸ್ಯೂಮರ್ ಮಾರ್ಕೆಟ್ಗೆ ಬಂದಿಲ್ಲ ಅನ್ನೋದೇ ಬೇಜಾರು. ಬಟ್ ನೋ ಪ್ರಾಬ್ಲಮ್, ನೆಕ್ಸ್ಟ್ ಬಂದಿರೋ ಫೋನ್ಗಳೆಲ್ಲ ಕನ್ಸ್ಯೂಮರ್ ಮಾರ್ಕೆಟ್ಗೆ ಬಂದಿದೆ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ನಂಬರ್ 3, ಅಮೆಜಾನ್ ಫೈರ್ ಫೋನ್. ಹೌದು, ಇದು ಇಕಾಮ್ ಜಯಂಟ್ ಅಮೆಜಾನ್ ಅವರ ಮೊದಲನೇ ಸ್ಮಾರ್ಟ್ ಫೋನ್ ಆಗಿತ್ತು. 2014 ಇದನ್ನು ಲಾಂಚ್ ಮಾಡಿದ್ರು. ಇದರ ಮೇನ್ ಫೀಚರ್ ಅಂದರೆ ಡೈನಾಮಿಕ್ ಪರ್ಸ್ಪೆಕ್ಟಿವ್ ಡಿಸ್ಪ್ಲೇ. ಸೊ ಏನಿದು, ಫೋನ್ನ ಮುಂದ್ಗಡೆ 4 ಕ್ಯಾಮ್ರಾಸ್ ಇತ್ತು. ಸೆಲ್ಫಿಗಲ್ಲ, ನಮ್ಮ ತಲೆನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ. ಏನಕ್ಕೆ ಅಂದರೆ ಈ ಡಿವೈಸ್ನ ಡಿಸ್ಪ್ಲೇ 3D ಡಿಸ್ಪ್ಲೇ ಥರ ವರ್ಕ್ ಆಗುತ್ತೆ. ಅಂದರೆ ನೀವು ನೋಡೋ ಆ್ಯಂಗಲ್ನ ತಕ್ಕಂಗೆ ಫೋನು ಡಿಸ್ಪ್ಲೇ ಮಾಡ್ತಿದ್ದ ಕಂಟೆಂಟ್ ಕೂಡ ಚೇಂಜ್ ಆಗುತ್ತೆ. ಟೆಕ್ನಾಲಜಿ ಮಾತ್ರ ಅದ್ಭುತವಾಗಿತ್ತು, ಆದರೆ ಇದು ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗಿಲ್ಲ. ಬಿಕಾಸ್ ಒಂದು, ಇದರ ಬೆಲೆ ಆಸೆಮಿತ್ ಫ್ಲಾಗ್ಶಿಪ್ ಫೋನ್ಗಿಂತಲೂ ಜಾಸ್ತಿ ಇತ್ತು. ಅಷ್ಟೇ ಅಲ್ಲದೆ US ಬರೀ ಒಂದೇ ಒಂದು ನೆಟ್ವರ್ಕ್ ಪ್ರೊವೈಡರ್ ಜೊತೆ ಅವೈಲೇಬಲ್ ಇತ್ತು. ಎರಡನೇದಾಗಿ, ಇದರಲ್ಲಿ ಆಂಡ್ರಾಯ್ಡೇ ಇರಲಿಲ್ಲ, ಖುದ್ದಾಗಿ ಅಮೆಜಾನ್ ಬಿಲ್ಡ್ ಮಾಡಿರುವ ಫೈರ್ OS ಇತ್ತು. ಬಟ್ ಪ್ರಾಬ್ಲಮ್ ಏನಂದರೆ ಫೈರ್ OS ಗೂಗಲ್ ಪ್ಲೇ ಸ್ಟೋರೇ ಇರಲಿಲ್ಲ. ಸೊ ಯೂಸರ್ಸ್ಗೆ ಯೂಸ್ ಮಾಡೋಕ್ಕೆ ಆ್ಯಪ್ಗಳು ಕೂಡ ಕಡಿಮೆ ಇತ್ತು. ಅದಕ್ಕೆ ಲಾಂಚ್ ಮಾಡಿದ ನೆಕ್ಸ್ಟ್ ವರ್ಷನೇ ಈ ಫೋನ್ನ ಡಿಸ್ಕಂಟಿನ್ಯೂ ಮಾಡಿದರು. ನಂಬರ್ 4, LG ವಿಂಗ್. ಈ ಫೋನ್ನ ಯೂನಿಕ್ ಫೀಚರ್ ಅಂದರೆ ಎರಡು ಡಿಸ್ಪ್ಲೇಗಳು. ಒಂದು 6.8 ಇಂಚ್ ಮೇನ್ ಡಿಸ್ಪ್ಲೇ ಮತ್ತು ಇನ್ನೊಂದು 3.9 ಇಂಚ್ ಸೆಕೆಂಡರಿ ಡಿಸ್ಪ್ಲೇ. ಇದು ಮೇನ್ ಡಿಸ್ಪ್ಲೇ ಕೆಳಗಡೆ ಇರುತ್ತೆ. ಪ್ರೈಮರಿ ಡಿಸ್ಪ್ಲೇನ ಫ್ಲಿಪ್ ಮಾಡಿದಾಗ ಇದು ಟಿ ಶೇಪ್ನಲ್ಲಿ ಇರುತ್ತೆ. ಈ ಥರ ಡಿಸೈನ್ ಮಲ್ಟಿಟಾಸ್ಕಿಂಗ್ಗೆ ಚೆನ್ನಾಗಿರುತ್ತೆ. ಬಿಕಾಸ್ ಯೂಶಲಾಗಿ ವರ್ಟಿಕಲ್ ಡಿಸ್ಪ್ಲೇಲಿ ವೀಡಿಯೋ ನೋಡಿಕೊಂಡು ಮಲ್ಟಿಟಾಸ್ಕ್ ಮಾಡಿದಾಗ ವೀಡಿಯೋ ಫುಲ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ಬಟ್ ಈ ಫೋನಲ್ಲಿ ಮೇಲ್ಗಡೆ ಸ್ಕ್ರೀನ್ನಲ್ಲಿ ವೀಡಿಯೋ ಫುಲ್ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ.
ಮತ್ತೆ ಕೆಳಗಡೆ ಸ್ಕ್ರೀನ್ನಲ್ಲಿ ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೋಬಹುದು. ಅಷ್ಟು ಸಾಲದು ಅಂದರೆ ಫೋನ್ನ ಉಲ್ಟಾ ಮಾಡಿದಾಗ ಕೀಬೋರ್ಡ್ನ ಮೇನ್ ಡಿಸ್ಪ್ಲೇಲಿ ಯೂಸ್ ಮಾಡಿ ಚಿಕ್ಕ ಡಿಸ್ಪ್ಲೇಯಲ್ಲಿ ಆ್ಯಪ್ ಯೂಸ್ ಮಾಡ್ಬೋದು. ಇದಲ್ಲದೆ ಒಂದು ಕ್ಯಾಮ್ರಾದ ಗಿಂಬಲ್ ಮೋಡ್ ಫೀಚರ್ ಮತ್ತು ಮೋಟರೈಸ್ಡ್ ಕ್ಯಾಮ್ರಾನೂ ಇತ್ತು. ಆದರೆ ಈ ಡಿವೈಸ್ನ ಹೈ ಪ್ರೈಸಿಂದ ಮತ್ತು ಎಲ್ ಜಿ ಕಂಪ್ನಿನೇ ಮೊಬೈಲ್ ಡಿವಿಷನಿಂದ ಎಕ್ಸಿಟ್ ಆಗಿದ್ದರಿಂದ ಈ ಸ್ಮಾರ್ಟ್ಫೋನ್ ಫೇಲ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಎಲ್ ಜಿ ಅವ್ರದ್ದು ಹೋಮ್ ಅಪ್ಲಯನ್ಸಸ್ ಮತ್ತು ಕಮರ್ಷಿಯಲ್ ಡಿಸ್ಪ್ಲೇ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ, ಬಟ್ ಯಾಕೋ ಸ್ಮಾರ್ಟ್ಫೋನ್ ಬಿಸ್ನೆಸ್ ಅವ್ರ ಕೈ ಹಿಡೀಲಿಲ್ಲ. ಫೈನಲಿ ನಂಬರ್ 5, ಮೋಟೋರೋಲಾ ಮೋಟೋ ಝಿ. ಇದು ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೇಟ್ ಸ್ಮಾರ್ಟ್ಫೋನ್ ಡಿಸೈನ್. ಯಾಕೆ ಅಂದರೆ ಹೇಳ್ತೀನಿ ಕೇಳಿ. ಈ ಫೋನ್ ಹಿಂದ್ಗಡೆ 16 ಪಿನ್ಗಳಿತ್ತು. ಇದಕ್ಕೆ ಹಲವಾರು ಮೋಟೋರೋಲಾ ಮಾಡ್ಗಳನ್ನ ಅಟ್ಯಾಚ್ ಮಾಡ್ಬೋದಾಗಿತ್ತು. ಮಾಡ್ಸ್ ಅಂದರೆ ಸೇಮ್ ಗೂಗಲ್ ಆರಾ ಫೋನ್ನ ಮಾಡ್ಯೂಲ್ಸ್ ಥರಾನೇ. ಸುಮಾರು ರೀತಿಯ ಮಾಡ್ಸ್ಗಳು ಅವೈಲೇಬಲ್ ಇತ್ತು. ಸ್ಪೀಕರ್ ಮಾಡ್, ಪವರ್ ಬ್ಯಾಂಕ್, ಕ್ಯಾಮ್ರಾ, ಪ್ರೊಜೆಕ್ಟರ್ ಮತ್ತು ಒಂದು ಮಿನಿ ಪ್ರಿಂಟರ್ ಮಾಡ್ ಕೂಡ ಇತ್ತು. ಈ ಮಾಡ್ಗಳು ಬೇಸಿಕಲಿ ಡಿವೈಸ್ ಫೀಚರ್ಸ್ನ ಎಕ್ಸ್ಟೆಂಡ್ ಮಾಡ್ತಿದ್ವು. 2016 ಈ ಮೋಟೋ ಝಿ ಫೋನ್ನ ಲಾಂಚ್ ಮಾಡಿದ್ರು, ಮತ್ತು ಇದೇ ಥರ ಮೋಟೋ ಝಿ 2, ಝಿ 3, ಝಿ 4 ಫೋನ್ಗಳನ್ನು 2017 2019 ತನಕ ರಿಲೀಸ್ ಮಾಡಿದ್ರು. ಈ ಪ್ರಾಡಕ್ಟ್ ಇನ್ನೋವೇಟಿವ್ ಆಗಿದ್ದರೂ ಕೂಡ ಮಾರ್ಕೆಟ್ನಲ್ಲಿ ಮೇಜರ್ ಸಕ್ಸಸ್ ಕಾಣಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಒಂದು, ಮೋಟೋರೋಲಾ ಈ ಫೋನ್ಗಳಿಗೆ ಸರಿಯಾಗಿ ಸಾಫ್ಟ್ವೇರ್ ಅಪ್ಡೇಟ್ಸ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಿರ್ಲಿಲ್ಲ, ಮತ್ತು ಎರಡನೇದಾಗಿ ಈ ಮೋಟೋ ಮಾಡ್ಸ್ಗಳ ಬೆಲೆ ತುಂಬ ಕಾಸ್ಟ್ಲಿ ಇತ್ತು. ಉದಾಹರಣೆಗೆ 2020 mAh ಬ್ಯಾಟ್ರಿ ಕೆಪಾಸಿಟಿ ಇರುವ ಪವರ್ ಬ್ಯಾಂಕ್ ಮೋಟೋ ಮಾಡ್ನ ಬೆಲೆ ಲಾಂಚ್ ಟೈಮ್ನಲ್ಲಿ $79 ಇತ್ತು. ಅಂದರೆ ಆ ಸಮಯದಲ್ಲಿ ಸುಮಾರು 5,000 ರೂಪಾಯಿ. ಅದೇ ಮಾರ್ಕೆಟ್ನಲ್ಲಿ 10,000 mAh ಪವರ್ ಬ್ಯಾಂಕ್ಗೆ ಸುಮಾರು $30-$50 ಸಿಗ್ತಿತ್ತು. ಸೊ ಗೊತ್ತಾಯ್ತಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಇತ್ತು ಅಂತ. ಹಾಗಾಗಿ ಈ ಡಿವೈಸ್ ಸೀರೀಸ್ನ ಮೋಟೋರೋಲಾ 2020 ಡಿಸ್ಕಂಟಿನ್ಯೂ ಮಾಡಿದ್ರು. ನೋಡಿದ್ರಲ್ಲ, ಬರೀ ಇನ್ನೋವೇಶನ್ ಮಾಡಿದ್ರೆ ಸಾಲದು, ಆ ಇನ್ನೋವೇಶನ್ನ ಕರೆಕ್ಟ್ ಪ್ರೈಸಲ್ಲಿ ಮಾರ್ಕೆಟ್ಗೆ ತೊಗೊಂಡ್ಬರ್ಬೇಕು. ಇಲ್ಲಾಂದರೆ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದ್ರೂ ಮಾರ್ಕೆಟಲ್ಲಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಬೇರೆಯವ್ರ ಜೊತೆನೂ ಶೇರ್ ಮಾಡಿ, ಮತ್ತು ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಇದೇ ರೀತಿ ಟೆಕ್ ವೀಡಿಯೋಸ್ನ ನೋಡೋದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮ್ಮನ್ನು ಮುಂದಿನ ವೀಡಿಯೋಲಿ ಭೇಟಾಗ್ತೀನಿ. ಅಲ್ಲಿ ತನಕ ಜೈ ಹಿಂದ್, ವಂದೇ ಮಾತರಂ. ನೆಕ್ಸ್ಟ್ ಜನರೇಷನ್ ಫೀಚರ್ಸ್ ಇದ್ರೂ ಕೂಡ ಅದು ಸಕ್ಸಸ್ ಆಗಿಲ್ಲ. ಸೊ ಈ ವಿಡಿಯೋಲಿ ಬಟ್ ಇನ್ನೂ ಕೆಲವು